ರಾಜ್ಯದಲ್ಲಿ ಅನ್ಲಾಕ್ ಗೆ ಕೌಂಟ್ ಡೌನ್ ಶುರುವಾಗಿದೆಯಾ ರಾಜ್ಯದ ಅನ್ಲಾಕ್ ಭವಿಷ್ಯ ನಿರ್ಧಾರ ಆಗೋದು ಯಾವಾಗ ನಾಳೆನ ಶನಿವಾರ ನಾಳೆ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ನಡೆಸಲಿದ್ದು ನಾಳಿನ ಸಭೆಯಲ್ಲೇ ನಿರ್ಣಯವನ್ನ ಕೈಗೊಳ್ಳುತ್ತಾರಾ ಅಥವಾ ಅವರ ಜಿಲ್ಲಾ ಪ್ರವಾಸದ ಬಳಿಕ ಶನಿವಾರ ನಡೆಯುವಂತ ಮತ್ತೊಂದು ಸುತ್ತಿನ ಸಭೆಯ ಬಳಿಕ ಈ ಲಾಕ್ ಅನ್ಲಾಕ್ ನ ಭವಿಷ್ಯ ನಿರ್ಧಾರ ಆಗುತ್ತೆ ಕೊರೋನಾ ಹೆಚ್ಚಿರುವಂತ जिले डीसी जो सभ्यना सीएम डीसी जो सभ्य बढ़िया सचिव जो सीएं समालोचित अनलॉक बेचे सचिव अधिकारी चर्चा सीएम बीएसवाई डबल मीटिंग कुतूहल मूडस्ता है पॉजिटिविटी इलिकेय बेन्नल्ले आर्थिकते कड़े सीएम बीएसवाई चिंता नेट्टिदे हंत हंत सेमी लॉकडाउन निर्बंध सड़ल ಮೊದಲ ಹಂತದಲ್ಲಿ ಯಾವುದಕ್ಕೆಲ್ಲ ರಿಲೀಸ್ ಯಾವುದಕ್ಕೆ ವಿನಾಯಿತಿ ಸಿಗಲಿದೆ ಕುತೂಹಲ ಮೂಡಿಸ್ತಾ ಇದೆ ಸರ್ಕಾರ ಯಾವ ನಿರ್ಧಾರ ಯಾವ ರೀತಿಯ ಅನ್ಲಾಕ್ ಅನ್ನು ಮಾಡಲಿದೆ ಅನ್ನೋದು ನಾಳೆ ಎಲ್ಲಾ ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನು ನಡೆಸುತ್ತಾರೆ ಆ ಸಭೆಯ ಬಳಿಕ ಸಚಿವರುಗಳ ಜೊತೆ ಸಮಾಲೋಚಿಸುತ್ತಾರೆ ಈ ಡಬಲ್ ಮೀಟಿಂಗ್ ನ ಸೀಕ್ರೆಟ್ ಈಗ ಕುತೂಹಲ ಮೂಡಿಸ್ತಾ ಇದೆ ಕಳೆದ 4 ದಿನಗಳಿಂದ ರಾಜ್ಯದಲ್ಲಿ ಸೋಂಕು ಇಳಿಕೆಯಾಗಿದೆ ಸೋಂಕು ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ಅನ್ಲಾಕ್ ಮಾಡುವಂತ ನಿರೀಕ್ಷೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶರತ್ ಈಗ ಸಂಪರ್ಕದಲ್ಲಿದ್ದಾರೆ ಶರತ್ ಲೇಟೆಸ್ಟ್ ಅಪ್ಡೇಟ್ಸ್ ಏನು ಲಭ್ಯ ಆಗ್ತಾ ಇದೆ ಸೋಂಕು ಇಳಿಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅನ್ಲಾಕ್ ಯಾವಾಗ ಯಾವ ಸ್ವರೂಪದಲ್ಲಿ ಸರ್ಕಾರದ ಚಿಂತನೆ ಏನು प्रतिमा नाळे मुख्यमंत्री एरडु महत्वद सभेयन्नु नडेसलिद्दारे मोदलिगे सोंकिन प्रमाण हेच्चिरुवंत जिल्लेगळ जिल्लाधिकारिगळु मत्ते जिल्ला उस्तुवारी सचिवरुगळ जोते वीडियो संवाद नडेसलिद्दारे अदाद बळिक संजे नाळे महत्वद सभे अदु कोविड जवाबदारी होतंत ಸಚಿವರು ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆ ನಡೆಸಲಿದ್ದಾರೆ ಎರಡು ಸಭೆ ಬಹಳಷ್ಟು ಮಹತ್ವ ಪಡೆದುಕೊಂಡಿದೆ ಬಹುತೇಕ ನಮಗೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನಾಳೆ ಸಂಜೆಯ ಅಂತಿಮವಾಗಿ ಅನ್ಲಾಕ್ ಪ್ರಕ್ರಿಯೆಗೆ ಮುಖ್ಯಮಂತ್ರಿಗಳು ಏನು ಸುಳಿವನ್ನ ಕೊಟ್ಟಿದ್ರು ಅದರ ಅಂತಿಮ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಏಕೆಂದರೆ ಶುಕ್ರವಾರ ಮತ್ತೆ ಶನಿವಾರ ಮುಖ್ಯಮಂತ್ರಿಗಳು ಸೋಂಕಿನ ಪ್ರಮಾಣ ಹೆಚ್ಚಿರುವಂತ ಎರಡು ಜಿಲ್ಲೆಗಳಿಗೆ ಪ್ರವಾಸ ಹೋಗ್ತಾರೆ ಅವರು ಮತ್ತೆ ವಾಪಸ್ ಬೆಂಗಳೂರಿಗೆ ಬರುವಂತದ್ದು ಭಾನುವಾರ ವಾಪಸ್ ಬರ್ತಾರೆ ಹೀಗಾಗಿ ನಾಳೆಯೇ ಅಂತಿಮ ನಿರ್ಧಾರ ಒಂದು ತೆಗೆದುಕೊಂಡು ಜಿಲ್ಲಾ ಪ್ರವಾಸಕ್ಕೆ ಹೋಗುವಂತ ಸಾಧ್ಯತೆ ಇದೆ ಸೋಂಕಿನ ಪ್ರಮಾಣ ಹೆಚ್ಚಿರುವಂತ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಮೊದಲ ಭಾಗವಾಗಿ ನಾಳೆ ಬೆಳಗ್ಗೆ 11 ವರೆಗೆ 11 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸುತ್ತಾರೆ ಈ 11 ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಿಲ್ಲ ಸೋ ಈಗಾಗಲೇ ಅನ್ಲಾಕ್ ಪ್ರಕ್ರಿಯೆಗೆ ಚಾಲನೆ ಕೊಡುವಂತ ಮುನ್ನ ಈ ಜಿಲ್ಲೆಗಳ ವಾಸ್ತವ ಸ್ಥಿತಿ ಹೇಗಿದೆ ಅಂತ ಖುದ್ದು ಮುಖ್ಯಮಂತ್ರಿಗಳು ವಿಡಿಯೋ ಸಂವಾದದ ಮೂಲಕ ಆ ಜಿಲ್ಲಾಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಅನ್ಲಾಕ್ ಒಂದು ವೇಳೆ ಸಡಿಲಿಕೆಯನ್ನು ಮಾಡದಾದರೆ ಈ ಜಿಲ್ಲೆಗಳು ಅಂದ್ರೆ 11 ಜಿಲ್ಲೆಗಳಲ್ಲಿ ಏನು ಮಾಡಬೇಕಾಗುತ್ತೆ ಈಗಿರುವಂತ ನಿರ್ಬಂಧವನ್ನೇ ಯಥಾವತ್ತಾಗಿ ಮುಂದುವರಿಸುವಂತ ಸಾಧ್ಯತೆ ಇದೆ ಬಹುತೇಕವಾಗಿ ನಾಳೆ ನಡೆಯುವಂತ ಸಂವಾದದಲ್ಲಿ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡಬಹುದು ಈಗಿರುವಂತ ನಿರ್ಬಂಧಗಳನ್ನು ಯಥಾವತ್ತಾಗಿ ಅಂದ್ರೆ ತಾಂತ್ರಿಕ ಸಲಹಾ ಸಮಿತಿಯನ್ನು ಶಿಫಾರಸನ್ನ ಮಾಡಿತ್ತು ಪಾಸಿಟಿವಿಟಿ ರೇಟ್ 5ಕ್ಕಿಂತ ಕಡಿಮೆ ಬಂದ್ರೆ ಮಾತ್ರ ನೀವು ಸಡಿಲಿಕೆಯನ್ನು ಮಾಡಿ ಅಂತ ಆ ಹಿನ್ನೆಲೆಯಲ್ಲಿ ಈ 11 ಜಿಲ್ಲೆಗಳು ಪಾಸಿಟಿವಿಟಿ ರೇಟ್ ಇನ್ನು ಕಡಿಮೆ ಆಗಿಲ್ಲ ಕಡಿಮೆ ಬರೋ ತನಕ ಈಗಿರುವಂತ ನಿರ್ಬಂಧಗಳನ್ನು ಯಥಾವತ್ತಾಗಿ ಮುಂದುವರಿಸಿಕೊಂಡು ಹೋಗಿ ಅಂತ ಸೂಚನೆಯನ್ನು ಕೊಡಬಹುದು ಹಾಗೆ ಇನ್ನಷ್ಟು ಬಿಗಿ ನಿಲುವುಗಳನ್ನು ತೆಗೆದುಕೊಳ್ಳೋದಾದ್ರೆ ನೀವು ತೆಗೆದುಕೊಳ್ಳಿ ಅಂತ ಆ ಜಿಲ್ಲಾಧಿಕಾರಿಗಳ ವಿವೇಚನೆಗೂ ಕೂಡ ಬಿಡುವಂತ ಸಾಧ್ಯತೆ ಇದೆ ಗೊತ್ತಿಲ್ಲ ನಾಳೆ ಬೆಳಗ್ಗೆ 11 ವರೆಗೆ ನಡೆಯುವಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಈ ರೀತಿ ಸೂಚನೆಯನ್ನು ಸೋಂಕಿನ ಪ್ರಮಾಣ ಹೆಚ್ಚಿರುವಂತ ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಡಬಹುದು ಉಳಿದಂತೆ ಉಳಿದ ಜಿಲ್ಲೆಗಳು ಅಂದ್ರೆ ಪಾಸಿಟಿವಿಟಿ ರೇಟ್ ಕಡಿಮೆ ಇರುವಂತ ಜಿಲ್ಲೆಗಳಿಗೆ ಅನ್ಲಾಕ್ ಪ್ರಕ್ರಿಯೆ ಹೇಗಿರಬೇಕು ಹೇಗಿರುತ್ತೆ ಸ್ವರೂಪ ಅನ್ನೋದ್ರ ಬಗ್ಗೆ ನಾಳೆ ಹಿರಿಯ ಸಚಿವರು ಮತ್ತೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ವಿಸ್ತೃತವಾಗಿ ಚರ್ಚೆಯನ್ನು ಮಾಡುತ್ತಾರೆ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯನ್ನು ಶಿಫಾರಸನ್ನ ಮಾಡಿತ್ತು ಏಕಾಏಕಿ ನೀವು ಲಾಕ್ಡೌನ್ ಅನ್ನು ಸಡಿಲಿಕೆಯನ್ನು ಮಾಡಬೇಡಿ ಈಗಿರುವಂತ ನಿರ್ಬಂಧಗಳನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಿ ಹಂತ ಹಂತವಾಗಿ ಸಡಿಲಿಕೆಯನ್ನು ಮಾಡಿ ಅಂತ ಶಿಫಾರಸನ್ನು ಕೊಟ್ಟಿತ್ತು 5% ಕೆ 5% ಕ್ಕಿಂತ ಕೆಳಗಿದ್ರೆ ಮಾತ್ರ ನೀವು ಪಾಸಿಟಿವಿಟಿ ರೇಟ್ 5ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಸಡಿಲಿಕೆಯನ್ನು ಮಾಡಿ ಸಡಿಲಿಕೆಯೂ ಕೂಡ ಏಕಾಏಕಿ ಮಾಡಲಿಕ್ಕೆ ಹೋಗಬೇಡಿ ಹಂತ ಹಂತವಾಗಿ ಮಾಡಿ ಅನ್ನೋದು ಶಿಫಾರಸು ಮಾಡಿತ್ತು ಕೇಂದ್ರ ಗೃಹ
ಗೃಹ ಇಲಾಖೆ ಕೂಡ ಇದೇ ರೀತಿಯಾದಂತ ಸೂಚನೆ ಎಲ್ಲಾ ರಾಜ್ಯಗಳಿಗೂ ಕೂಡ ನೀಡಿತ್ತು ಕನಿಷ್ಠ ಜೂನ್ 30 ವರೆಗೂ ಕೂಡ ಈಗಿರುವಂತ ಕೆಲ ನಿರ್ಬಂಧಗಳು ಏನಿದೆ ಅದನ್ನೇ ಮುಂದುವರಿಸಿಕೊಂಡು ಹೋಗಿ ಅಂತ ಸೂಚನೆ ಕೊಟ್ಟಿತ್ತು ಈ ಹಿನ್ನೆಲೆಯಲ್ಲಿ ನಾಳೆ ನಡೆಯುವಂತ ಸಭೆಯಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಒಂದು ವೇಳೆ ಲಾಕ್ ಡೌನ್ ಅನ್ನು ಸಡಿಲಿಕೆ ಅನ್ನು ಮಾಡಿದ್ರೆ ಹಂತ ಹಂತವಾಗಿ ಮಾಡಿದ್ರು ಕೂಡ ಮೊದಲ ಹಂತದಲ್ಲಿ ಯಾವುದಕ್ಕೆ ರಿಲ್ಯಾಕ್ಸೇಷನ್ ಕೊಡಬೇಕು ಬಹಳ ಸ್ಪಷ್ಟವಾಗಿ ಉಲ್ಲೇಖನ ಮಾಡಿದೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸಿನಲ್ಲಿ ನೀವು ಲಾಕ್ ಡೌನ್ ಸಡಿಲಿಕೆ ಮಾಡ್ತೀನಿ ಅಂತ ತಕ್ಷಣ ಏಕಾಏಕಿ ಎಲ್ಲವೂ ಕೂಡ ರಿಲ್ಯಾಕ್ಸೇಷನ್ ಕೊಡಬೇಡಿ ಎಸ್ಪೆಷಲಿ ಸಭೆ ಸಮಾರಂಭಗಳು ಮಾಲ್ಗಳು ಚಿತ್ರಮಂದಿರಗಳಿಗೆ ಈಗಿರುವಂತ ನಿರ್ಬಂಧಗಳನ್ನು ಹಾಗೆ ನಿರ್ಬಂಧಗಳನ್ನು ಕನಿಷ್ಠ ಈ ತಿಂಗಳ ಅಂತ್ಯದವರೆಗೂ ಕೂಡ ಮುಂದುವರಿಸಿಕೊಂಡು ಹೋಗಿ ಇನ್ನುಳಿದಂತ ಸೆಕ್ಟರ್ಗಳಿಗೆ ಹಂತ ಹಂತವಾಗಿ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡಿ ಅಂತ ಹೇಳಿತ್ತು ಸೊ ಆ ನಿಟ್ಟಿನಲ್ಲಿ ನಾಳೆ ನಡೆಯುವಂತ ಸಚಿವರು ಮತ್ತು ಅಧಿಕಾರಿಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಯಾವ ರೀತಿ ಇರಬೇಕು ಅನ್ಲಾಕ್ ಪ್ರಕ್ರಿಯೆ ಯಾವುದಕ್ಕೆಲ್ಲ ರಿಲ್ಯಾಕ್ಸೇಷನ್ ಕೊಡಬಹುದು ಅನ್ನೋದನ್ನು ನಾಳೆ ನಡೆಯುವಂಥ ಸಭೆಯಲ್ಲೇ ಬಹುತೇಕ ಫೈನಲ್ ಆಗುವಂಥ ಸಾಧ್ಯತೆ ಇದೆ ಪ್ರಮುಖವಾಗಿ ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತು ಕೆಲ ಕಂಪ್ನಿಗಳಿಗೆ ಶೇಕಡ 50% ಜನ ಬಳಕೆಕೊಂಡು ಕಚೇರಿ ಅಥವಾ ಫ್ಯಾಕ್ಟ್ರಿ ಓಪನ್ಗೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಇದೆ ಹಾಗೆ ಸೋಂಕಿನ ಪ್ರಮಾಣ ಕಡಿಮೆ ಇರುವಂಥ ಜಿಲ್ಲೆಗಳಲ್ಲಿ ಸಂಚಾರ ವ್ಯವಸ್ಥೆಗೂ ಕೂಡ ಹಂತ ಹಂತವಾಗಿ ಓಪನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಸಾಧ್ಯತೆ ಇದೆ ಅಲ್ಲೂ ಕೂಡ ಶೇಕಡ 50% ಪ್ರಯಾಣಿಕರನ್ನು ಬಳಸಿಕೊಂಡು ಬಸ್ ಸಂಚಾರಕ್ಕೂ ಕೂಡ ಅನುವು ಮಾಡಿಕೊಡ್ಬೋದು ಗೊತ್ತಿಲ್ಲ ಇನ್ನೂ ಸಾಕಷ್ಟು ಮನವಿ ಕೂಡ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ಆಗಿದ್ದರೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಕೊಡ್ವಿ ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ರು ಹೋಟೆಲ್ ಮಾಲೀಕರ ಸಂಘದವರು ಅಷ್ಟೇ ನಿನ್ನೆ ಅಷ್ಟೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅವರು ಕೂಡ ಒಂದಿಷ್ಟು ಮನವಿಯನ್ನು ಮಾಡಿಕೊಂಡಿದ್ರು ಈಗ ಷರತ್ತುಬದ್ಧವಾಗಿ ನಮಗೂ ಕೂಡ ಅನುಮತಿ ಮಾಡಿಕೊಡಿ ಕೋವಿಡ್ ಮಾರ್ಗಸೂಚಿನ ನಾವು ಕೂಡ ಪಾಲಿಸ್ಕೊಂಡು ನಮಗೆ ಈಗೇನು 10 ಗಂಟೆ ತನಕ ಇದೆ ಅದನ್ನು ಇನ್ನೂ ಕೂಡ ಟೈಮ್ ಎಕ್ಸ್ಟೆಂಡ್ ಮಾಡಿಕೊಡಿ ಕಿರಣಿ ಅಂಗಡಿ ಹೀಗೆ ಸಾಕಷ್ಟು ಕೆಲ ಸೆಕ್ಟರ್ಗಳಿಗೆ ಈಗಿರುವಂಥ 10 ಗಂಟೆಗೆ ಏನು 10 ಗಂಟೆ ತನಕ ಏನು ಅವಕಾಶ ಮಾಡಿಕೊಟ್ಟಿದ್ರು ಅದು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗ್ಬೋದು ಹೀಗೆ ಸಾಕಷ್ಟು ಕೆಲ ಸೆಕ್ಟರ್ಗಳಿಗೆ ಷರತ್ತುಬದ್ಧವಾಗಿ ವಿನಾಯಿತಿ ಕೊಡುವಂಥ ಸಾಧ್ಯತೆ ಇದೆ ಈಗಾಗಲೇ ಅಧಿಕಾರಿಗಳು ಅದರಲ್ಲಿ ತೊಡಗಿದ್ದಾರೆ ಯಾವುದಕ್ಕೆಲ್ಲ ರಿಲ್ಯಾಕ್ಸೇಷನ್ ಕೊಡ್ಬೋದು ಕೋವಿಡ್ ಮಾರ್ಗಸೂಚಿಯನ್ನು ಒಳಗೊಂಡಂತೆ ಯಾವುದಕ್ಕೆ ರಿಲ್ಯಾಕ್ಸೇಷನ್ ಕೊಡ್ಬೋದು ಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ನಾಳೆ ಸಂಜೆ ನಡೆಯುವಂಥ ಸಭೆಯಲ್ಲಿ ಇವೆಲ್ಲವಕ್ಕೂ ಕೂಡ ಚರ್ಚೆ ಆಗುತ್ತೆ ಯಾವ ರೀತಿ ಅನ್ಲಾಕ್ ಪ್ರಕ್ರಿಯೆಗಳಾಗಬೇಕು ಹಂತ ಹಂತವಾಗಿ ಸಡಿಲಿಕೆಯನ್ನು ಮಾಡೋದಾದರೆ ಎಷ್ಟು ಹಂತದಲ್ಲಿ ನಾವು ಅನ್ಲಾಕನ್ನು ಸಡಿಲಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಚರ್ಚೆ ಆಗುತ್ತೆ ಈಗ ಪಕ್ಕದ ರಾಜ್ಯಗಳಲ್ಲೂ ಕೂಡ ಏನು ಮಾಡಿದ್ದಾರೆ ಅನ್ನೋದನ್ನು ಕೂಡ ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಮಹಾರಾಷ್ಟ್ರ ಇರ್ಬೋದು ದೆಹಲಿ ಇರ್ಬೋದು ಅಲ್ಲೂ ಕೂಡ ಅನ್ಲಾಕ್ ಪ್ರಕ್ರಿಯೆ ಈಗಾಗಲೇ ಚಾಲನೆಯಲ್ಲಿದೆ ಅಲ್ಲೂ ಕೂಡ ಹಂತ ಹಂತವಾಗಿ ಮಾಡಿದ್ದಾರೆ ಕೆಲವೊಂದು ಸೆಕ್ಟರ್ಗಳಿಗೆ 50% ಬಳಸಿಕೊಂಡು ಓಪನ್ ಆಗ್ತಾ ಇದೆ ಬಹುತೇಕವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಅದೇ ರೀತಿಯಾಗಿ ಆಗ್ಬೋದು ಅದು ಎಷ್ಟು ಹಂತ ಯಾವ ಸ್ವರೂಪ ಇರುತ್ತೆ ಯಾವ್ಯಾವುದಕ್ಕೆಲ್ಲ ರಿಲ್ಯಾಕ್ಸೇಷನ್ ಕೊಡುತ್ತಾನೆ ಅನ್ನೋದು ನಾಳೆ ನಡೆಯುವಂಥ ಸಭೆ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಬಹುತೇಕವಾಗಿ ನಾಳೆ ಅಥವಾ ಶನಿವಾರ ಅಂತ ಹೇಳಲಾಗ್ತಾ ಇತ್ತು ಆದರೆ ಮುಖ್ಯಮಂತ್ರಿಗಳು 2 ದಿವಸಗ ಜಿಲ್ಲಾ ಪ್ರವಾಸಕ್ಕೆ ಹೋಗ್ತಾ ಇರೋ ಕಾರಣ ಬಹುತೇಕವಾಗಿ ನಾಳೆ ನಡೆಯುವಂಥ ಸಭೆಯಲ್ಲೇ ಅಂತಿಮ ಒಂದು ನಿರ್ಧಾರ ಕೈಗೊಳ್ಳುವಂಥ ಸಾಧ್ಯತೆ ಇದೆ ನಮಗೆ ಇರುವ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳು ಈ ಹಿಂದೆ ಏನು ಸೂಚನೆಯನ್ನು ಕೊಟ್ಟಿದ್ದರು ಪಾಸಿಟಿವಿಟಿ ರೇಟ್ ಕಡಿಮೆ ಇರುವಂಥ ಜಿಲ್ಲೆಗಳಿಗೆ ನಾವು ವಿನಾಯಿತಿಯನ್ನು ಕೊಡ್ತೀವಿ ಅಂತ ಆ ಹಿನ್ನೆಲೆಯಲ್ಲೇ ನಾಳೆ ನಡೆಯುವಂಥ ಸಭೆಯಲ್ಲಿ ಇವೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಬಹುತೇಕವಾಗಿ 5ಕ್ಕಿಂತ ಕಡಿಮೆ ಇರುವಂಥ ಪಾಸಿಟಿವಿಟಿ ರೇಟ್ 5ಕ್ಕಿಂತ ಕಡಿಮೆ ಇರೋ ಕಡೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಸಿಗೋದಂತೂ ಸತ್ಯ ಆದರೆ ಅದು ಯಾವ ಪ್ರಮಾಣದಲ್ಲಿದೆ ಯಾವ ಸ್ವರೂಪದಲ್ಲಿದೆ ಯಾವುದಕ್ಕೆಲ್ಲ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅನ್ನೋದು ನಾಳೆ ನಡೆಯುವಂಥ ಸಭೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಪ್ರತಿಮಾ ಶರತ್ ಆದರೆ ಒಂದು ಪ್ರಮುಖವಾದಂಥ ಅಂಶ ಅಂತಂದರೆ ಬೆಂಗಳೂರಿನಲ್ಲಿ ಈಗಾಗಲೇ ಸೋಂಕು ಇಳಿಕೆಯಾಗಿದೆ ಅನ್ಲಾಕ್ ಮಾಡಬಹುದು ಅನ್ನುವಂಥ ಒಂದು ಪರಿಸ್ಥಿತಿ ಈಗ ಕಂಡು ಬರ್ತಾ ಇದೆ ಆದರೆ ಈಗ ಊರುಗಳಿಗೆ ಹೋದಂಥವರು ವಾಪಸ್ಸಾಗ್ತಾರೆ ಜಿಲ್ಲೆಯಿಂದ ಜಿಲ್ಲೆಗೆ ಕೂಡ ಸಂಚಾರಕ್ಕೆ ಏನಾದರೂ ಅವಕಾಶ ಕೊಟ್ಟಿದ್ದೇ ಆದಲ್ಲಿ ಅವ್ರು ವಾಪಸ್ಸಾದ್ರು ಅಂತಂದರೆ ಸೋಂಕು ಕೂಡ ವಾಪಸ್ಸಾಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇದರ ನಿಯಂತ್ರಣದ ಬಗ್ಗೆ ಕೂಡ ಗಮನ ಹರಿಸಲೇಬೇಕಾಗುತ್ತೆ ಅಂತರ್ಜಿಲ್ಲಾ ಸಂಚಾರಕ್ಕೆ ಅವಕಾಶಗಳು ಸಿಗುವ ಸಾಧ್ಯತೆ ಎಷ್ಟಿದೆ ಅಂತ ಇದ್ರ ಬಗ್ಗೆನೇ ನಾಳೆ ವಿಸ್ತೃತವಾಗಿ ಚರ್ಚೆ ಆಗುತ್ತೆ ಪ್ರತಿಮಾ ನೀವು ಹೇಳಿದಾಗೆ ನಾವಿನ್ನೂ ಲಾಕ್ಡೌನಲ್ಲಿ ಇದ್ದೀವಿ ಲಾಕ್ಡೌನ್ ಇದ್ದರೂ ಕೂಡ ಅನ್ಲಾಕ್ ಮುಂದಿನ ವಾರ ಮಾಡ್ತಾರೆ ಅಂತ ಸುದ್ದಿ ಬರ್ತಿದ್ದ ಹಾಗೆ ಸಾಕಷ್ಟು ಜನ ಕಳೆದ 2-3 ದಿನಗಳಿಂದನೂ ಕೂಡ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಬೆಂಗಳೂರಿನಿಂದ ಬಿಟ್ಟು ಹೋದಂಥವ್ರು ಅಂದರೆ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿದ್ದರು ಅನ್ಲಾಕ್ ಮಾಡ್ತಾರೆ ಅಂತಿದ್ದ ತಕ್ಷಣ ಎಲ್ಲರೂ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು ಏಕೆಂದರೆ ಸೋಂಕಿನ ಪ್ರಮಾಣ ಈಗಷ್ಟೇ ತಗ್ಗಿದೆ ಸೊ ಅಲ್ಲಿ ಆ ಊರುಗಳಲ್ಲಿ ಹೇಗಿರುತ್ತೆ ಪರಿಸ್ಥಿತಿ ಗೊತ್ತಿಲ್ಲ ಸೊ ಇಲ್ಲಿಗೆ
ಏಕಾಏಕಿ ಬಂದು ಮತ್ತೆ ಸೋಂಕು ಹರಡುವಂತ ಸಾಧ್ಯತೆ ಇರುತ್ತೆ. ಇದನ್ನ ಸೂಕ್ಷ್ಮವಾಗಿ ರಾಜ್ಯ ಸರ್ಕಾರ ಕೂಡ ಗಮನಿಸಬೇಕಾಗುತ್ತೆ. ಒಂದ ವೇಳೆ ಬರೋರಿಗೆ ಯಾರಿಗೂ ಕೂಡ ಬೇಡ ಅನ್ನೋದಿಕ್ಕೆ ಆಗೋದಿಲ್ಲ, ಆದ್ರೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಟೆಸ್ಟಿಂಗ್ ಆತರದನ್ನೆಲ್ಲ ಇಟ್ಕೊಂಡು ಏನಾದರೂ ಬನ್ನಿ ಅಂತ ಈಗಾಗಲೇ ಆತರದ ಪ್ರಕ್ರಿಯೆಗಳು ಆಗ್ತಾ ಇದೆ. ಸಾಕಷ್ಟು ಜನ ಗುಂಪು ಸೇರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಅನ್ಲಾಕ್ ಇದ್ರೂ ಕೂಡ ಅಂದ್ರೆ ಲಾಕ್ಡೌನ್ ಇದ್ರೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇನ್ನು ಅನ್ಲಾಕ್ ಏನಾದರೂ ಓಪನ್ ಮಾಡ್ತಾ ಇದ್ದಂಗೆ ಇನ್ನೂ ಕೂಡ ಸಾಕಷ್ಟು ಜನ ಬರ್ತಾರೆ. ಬರೋದಕ್ಕೇನು ನಿರ್ಬಂಧ ಇಲ್ಲ, ಆದರೆ ಬರೋದಾದರೆ ಒಂದಿಷ್ಟು ಟೆಸ್ಟ್ ಮಾಡಿಸ್ಕೊಂಡು ಬಂದು ಆ ಥರದಕ್ಕೇನಾದರೂ ರಾಜ್ಯ ಸರ್ಕಾರ ಸೂಚನೆ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆ ಊರುಗಳಲ್ಲಿ ಸೋಂಕಿನ ಪ್ರಮಾಣ ಹೆಚ್ಚಿದ್ದು ಮತ್ತೆ ಅಲ್ಲಿಂದ ಇಲ್ಲಿಗೆ ಏನಾದರೂ ಬಂದಂಥ ಸಂದರ್ಭದಲ್ಲಿ ಇಲ್ಲಿರೋರಿಗೂ ಕೂಡ ತೊಂದರೆ ಆಗುತ್ತೆ. ಇಲ್ಲಿಂದ ಈಗಾಗಲೇ ನಗರ ಪ್ರದೇಶಗಳಿಂದ ಹಳ್ಳಿಗಳಿಗೆ ಹೋಗಿ ಹಳ್ಳಿಗಳಲ್ಲೂ ಕೂಡ ಸೋಂಕಿನ ಪ್ರಮಾಣ ಹೆಚ್ಚಾಗಲಿಕ್ಕೆ ಕಾರಣವಾಗಿತ್ತು. ಈ ಹಿಂದೆ ಅದನ್ನು ನಾವು ನೋಡಿದ್ದೀವಿ. ಇದೀಗ ಗ್ರಾಮೀಣ ಭಾಗದಿಂದ ಮತ್ತೆ ನಗರಕ್ಕೆ ಬರ್ತಾ ಇದ್ದಾರೆ. ಏನಾದರೂ ರಾಜ್ಯ ಸರ್ಕಾರ ಒಂದಿಷ್ಟು ಸೂಚನೆಯನ್ನು ಕೊಡಬೇಕು. ಬರೋದಾದರೆ ನೀವು ಟೆಸ್ಟಿಂಗ್ ರಿಪೋರ್ಟ್ ಇಟ್ಕೊಂಡು ಬನ್ನಿ, ಅಥವಾ ಬೇರೆ ಏನಾದರೂ ಒಂದಿಷ್ಟು ಕಡಿವಾಣ ಹಾಕಬೇಕಾಗುತ್ತೆ. ಇಲ್ಲ ಅಂದರೆ ಮತ್ತೆ ಈ ರೀತಿಯಾದ ಸೋಂಕಿನ ಪ್ರಮಾಣ ನಗರದಲ್ಲೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇದನ್ನು ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಬೇಕು. ನಾಳೆ ನಡೆಯುವಂಥ ಸಭೆಯಲ್ಲಿ ಇದು ಕೂಡ ಚರ್ಚೆ ಆಗುತ್ತೆ. ಪ್ರತಿಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಶರತ್, ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.